क्षेत्र शासक मत माजी नम गृह सचिव श्री रामलिंगारेड्डी नम ओडाड़ इलाके मुख्यस्थर डॉक्टर रजनीश गोयल नम सहद्योगी मत एम डी पुलिस हाउसिंग कॉर्पोरेशन मूर्ति केएसआरपी मुख्यस्थर श्री अलोक कुमार उपस्थित नम हिरीय किरीय सहद्योगी सिब्बंदी महिळेयरे माननीयरे सूदि माध्यम सर इवत्तु इदु तम्मदु मोदलने प्रोग्राम औपचारिकवागि गृह इलाखेयल्लि मोदलने प्रोग्राम आदरे ಇದು ಒಂದು ಪ್ರೋಗ್ರಾಮ್ ಮಾತ್ರ ಅಂತ ನಾವು ತಿಳ್ಕೋಬಾರ್ದು. ಇದು ಒಂದು ಮೊದಲನೇ ಹೆಜ್ಜೆ. ಆ ಹೆಜ್ಜೆಯಲ್ಲಿ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅದು ಮುಖ್ಯ. ಏನು ಮೆಸೇಜ್ ಸಾಹೇಬರು ಇವತ್ತು ಕೊಟ್ಟಿದ್ದಾರೆ, ಮೊಟ್ಟ ಮೊದಲಾಗಿ ಪೊಲೀಸ್ ವೆಲ್ಫೇರ್ ಮುಖ್ಯ. ಯಾಕೆಂದ್ರೆ ಅವರು ಶಾಲೆಯದು ಶಿಶು ವಿಹಾರದು ಇನಾಗ್ರೇಷನ್ ಮಾಡಿದ್ರು. ಮೆಸೇಜ್ ನಂಬರ್ ಒನ್ ಪೊಲೀಸಲ್ಲಿ ಪೊಲೀಸ್ ಅವರದು ಪೊಲೀಸ್ ಮಕ್ಕಳದು ವೆಲ್ಫೇರ್ ಅತಿ ಮುಖ್ಯವಾದ ಅವರ ಪ್ರಯಾರಿಟಿಯಲ್ಲಿ ಇರುತ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಒಂದು ಬಹಳ ಒಳ್ಳೆಯ ಸಂಖ್ಯೆ. ಎರಡನೇ ಮೆಸೇಜ್, ಈಗ ಹೆಣ್ಮಕ್ಳು ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ರು ಅನ್ನಾಕ ಕಾಂಬ್ಯಾಟ್ ಹೆಣ್ಮಕ್ಳದು ವುಮೆನ್ದು ಸಬಲೀಕರಣ ಎಂಪವರ್ಮೆಂಟ್ ಇದು ಒಂದು ಪ್ರೋಗ್ರಾಮ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖ್ಯ ಕಾರ್ಯಕ್ರಮ ಈ ಮುಂದೆ ಕೂಡ ಇರುತ್ತದೆ ಅಂದು ಎರಡನೇ ಮೆಸೇಜ್ ಈ ಪ್ರೋಗ್ರಾಮ್ ಮೂಲಕ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಸರ್ ಇದು ಯು ಎಸ್ ಸಿ ಅನಾಮ್ಡ್ ಕಾಂಬ್ಯಾಟ್ ಇನ್ ಟ್ರೈನಿಂಗ್ ನಡೀತಾ ಇದೆ ಬರೀ ಬೆಂಗಳೂರಲ್ಲಿ ಅಲ್ಲ, ಕೆ ಎಸ್ ಆರ್ ಪಿ ಮೂಲಕ ಪ್ರತಿಯೊಂದು ಜಿಲ್ಲೆಯ ಹೆಡ್ ಕ್ವಾರ್ಟರಲ್ಲಿ ಆಗಬೇಕು ಅಂತ ನಮ್ಮ ಪ್ರೋಗ್ರಾಮ್ ಇದೆ ಸರ್. ಇದು ನಮ್ಮ ನಾವು ಕೆ ಎಸ್ ಆರ್ ಪಿ ಮೂಲಕ ಇದು ಯಶಸ್ವಿ ನಾನು ಹೇಗೆ ರಕ್ಷಿಸಿಕೊಳ್ಬೋದು ಅನ್ನೋದು ಎಲ್ಬೋಸ್ ಇವೆಲ್ಲ ನೋಡಿದ್ವಿ. ಈಗ ಶಸ್ತ್ರರಹಿತ ಸ್ವಯಂ ರಕ್ಷಣಾ ತರಬೇತಿಯ ತಂಡ ಒಂದನೇ ಪಡೆ ಆಸ್ಟ್ರಿಂಟೋ ಮತ್ತು ಒಂಬತ್ತನೇ ಪಡೆ ಇದು ಒಂದು ಡೆಮೋ ತಂಡವನ್ನು ನಾವು ನೋಡ್ತೀವಿ. ಸೆಲ್ಫ್ ಡಿಫೆನ್ಸ್ ಇವಾಗ ಪ್ರಾರಂಭ ಆಗುತ್ತೆ. ನೈಫ್ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡಬಹುದು. ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಫ್ರೆಂಟ್ ಅಟ್ಯಾಕ್ ಮಾಡಿದಾಗ ಹೊಡೆದಾಗ ತಳೆದಾಗ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಈಗ ನೆಕ್ ರೊಟ್ಟಿ ಕುತ್ತಿಗೆ ಅಥವಾ ಶೋಲ್ಡರ್ ಕಾಲರ್ ಪಟ್ಟಿ ಹಿಡಿದಾಗ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನೋದು. ಈಗ ಶೋಲ್ಡರ್ ಅಟ್ಯಾಕ್ ಭುಜ ತಳೆದಾಗ ಈಗ ನೋಡಿ ಸಿಂಗಲ್ ಹ್ಯಾಂಡ್ ವಾರಿಯರ್ ವಿಕಲಚೇತನ ಬಾಲಕಿ ಅಂಗವೈಕಲ್ಯತೆ ಲಾಭ ಪಡೆದ ದುಷ್ಟ ಸಮಾಜಕ್ಕೆ ಸಡ್ಡು ಹೊಡೆಯುವಂತೆ ಸಾಧನೆಗೆ ಯಾವುದೇ ಅಂಗ ಅಡ್ಡಿ ಆಗೋದಿಲ್ಲ ಅನ್ನೋದಕ್ಕೆ ಆತ್ಮಸ್ಥೈರ್ಯಕ್ಕೆ ದೇಹದ ಯಾವುದೇ ಅಂಗ ಇಲ್ಲದೇ ಇದ್ದರೂ ನಾನು ಸಾಧಿಸಬಲ್ಲೆ ಸವಾಲುಗಳನ್ನು ಎದುರಿಸಬಲ್ಲೆ ಎಂಬುದಕ್ಕೆ ಸಾಕ್ಷಿಯಾಗಿ ಇದೊಂದು ತುಮಕೂರು ಪ್ರದರ್ಶನ. ಇಲ್ಲಿಗೆ ಕುಮಾರಿ ಸ್ನೇಹ ಎಂಟನೇ ತರಗತಿ, ತಂದೆ ಶರಣಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಒಂಬತ್ತನೇ ಪಡೆ ಕೆಲಸ ಆಗಿ ಬೆಂಗಳೂರು. ಕುಮಾರಿ ಸ್ನೇಹ ಯಾವ ರೀತಿ ತಪ್ಪಿಸ್ಕೊಳ್ಬಹುದು ಅನ್ನೋ ಒಂದು ನಿದರ್ಶನ ನಮ್ಮ ಮುಂದೆ ಇದೆ.
ಕಾಲ್ಪನಿಕವಾಗಿ ಚಿತ್ರಿಸಿ ಅಭ್ಯಾಸ ನಡೆಸಿ ಪ್ರತಿದಾಳಿ ನಡೆಸುವ ಒಂದು ಕಲೆ ಇದಾಗಿದೆ ಅದನ್ನು ನಾವು ನೋಡಬಹುದು ರೌಂಡ್ ಸ್ಪಂಜ್ ಎದುರಾಳಿ ಅತಿ ಸಮೀಪದ ದಾಳಿ ಮಾಡಿದಾಗ ಈ ರೀತಿ ರೌಂಡ್ ಸ್ಪಂಜ್ ಮಾಡಿದಾಗ ಒಂದು ಮಹಿಳೆ ತನ್ನನ್ನು ರಕ್ಷಿಸಿಕೊಳ್ಳುವ ಕಲೆಯನ್ನು ಮೂವಿಂಗ್ ಎಲ್ಬೋ ಸ್ಪಂಜ್ ಕಿಕ್ಗಳು ನಂತರ ಈಗ ಪೊಲೀಸ್ ಪಬ್ಲಿಕ್ ಶಾಲೆ ಕೊರಮಂಗಲದ ಈ ವಿದ್ಯಾರ್ಥಿಗಳು ನಡೆಸಿಕೊಡ್ತಾರೆ ಈ ಪ್ರದರ್ಶನದಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ ಈಗ ನಮ್ಮ ಮುಂದೆ ಆ ಡೆಮೋ ವಿಶ್ವ ಭಾರತಿಗೆ ಕನ್ನಡದ ಆರತಿ ಮೊಳಗಲಿ ಮಂಗಳ ಜಯದೇವಿ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಪೊಲೀಸ್ ಪಬ್ಲಿಕ್ ಶಾಲೆಯ ಶಿಶು ವಿಹಾರ ಹಾಗೂ ಆಡಳಿತ ಕಚೇರಿಯ ನೂತನ ಕಟ್ಟಡ ಮತ್ತು ಕೆಎಸ್ಆರ್ಪಿ ಕ್ರೀಡಾಂಗಣದ ಉದ್ಘಾಟನೆ ಹಾಗೂ ನಾಲ್ಕನೇ ಪಡೆಯ ನವೀಕೃತಗೊಳಿಸಿರುವ ಕೆಎಸ್ಆರ್ಪಿ ತರಬೇತಿ ಶಾಲೆಯ ಉದ್ಘಾಟನೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಮಾಜಿ ಗೃಹ ಸಚಿವರು ಜನಪ್ರಿಯ ಈ ಭಾಗದ ಶಾಸಕರು ನನ್ನ ಆತ್ಮೀಯರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರೇ ಉಡಳಾಡಳಿತ ಇಲಾಖೆಯ ಎಸಿಎಸ್ ರಜನೀಶ್ ಗೋಯಲ್ ಅವರೇ ಹಾಗೂ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿ ಪ್ರವೀಣ್ ಸೂದ್ ಅವರೇ ಅಲೋಕ್ ಕುಮಾರ್ ಅವರೇ ಹೌಸಿಂಗ್ ಕಾರ್ಪೊರೇಷನ್ ಮುಖ್ಯಸ್ಥರಾದಂತಹ ಎಸ್ಎನ್ ಮೂರ್ತಿ ಅವರೇ ಈ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಪೊಲೀಸ್ ಇಲಾಖೆಯ ಎಲ್ಲ ವರಿಷ್ಠಾಧಿಕಾರಿಗಳೇ ಸಾರ್ವಜನಿಕ ಬಂಧುಗಳೇ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಶಾಲೆಯ ಮಕ್ಕಳೇ ಮತ್ತು ಮಾಧ್ಯಮದ ಮಿತ್ರರೇ ಬಹಳ ಈಗಾಗಲೇ ಪ್ರವೀಣ್ ಸೂದ್ ಅವರು ಹೇಳಿದಾಗೇ ಗೃಹ ಸಚಿವನಾದ ನಂತರ ಪೊಲೀಸ್ ಇಲಾಖೆಯ ಮೊದಲನೇ ಸಭೆಯಲ್ಲಿ ನಾನು ಭಾಷಣ ಮಾಡ್ತಾ ಇದ್ದೇನೆ ನನಗೆ ಇಲಾಖೆಯನ್ನು ವಹಿಸಿದಂತಹ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಆತಂಕನೇ ಇತ್ತು ಬೇರೆ ಬೇರೆ ಮಂತ್ರಿಗಳಿಗೆ ಅಭಿವೃದ್ಧಿ ರಸ್ತೆ ಮಾಡು ಮನೆ ಕಟ್ಟು ಕುಡಿಯುವ ನೀರು ಕೊಡು ಇಂಥವೆಲ್ಲ ಇರ್ತದೆ ಆದರೆ ಪೊಲೀಸ್ ಇಲಾಖೆಯ ಆಡಳಿತ ಬೇರೆಯೇ ಸಾರ್ವಜನಿಕರು ಇವತ್ತು ನೆಮ್ಮದಿಯಿಂದ ಮಲಗ್ತಾ ಇದ್ದಾರೆ ಅಂದರೆ ನಮ್ಮ ಪೊಲೀಸ್ ಇಲಾಖೆ 24 ಗಂಟೆ ಎಚ್ಚರ ಇದೆ ಅನ್ನುವಂಥ ಕಾರಣಕ್ಕಾಗಿ ಹಾಗಾಗಿ ಆ ಎಚ್ಚರ ಇಲಾಖೆ ಎಚ್ಚರ ಇರುವಂತಹ ಇಲಾಖೆ ಸಾರ್ವಜನಿಕರ ಸ್ವತ್ತು ಮಾನವ ಪ್ರಾಣ ಆಗಿದ್ದೇನೆ ಅನ್ನುವಂತಹ ಒಂದು ಸಂತೋಷ ನನಗೆ ನನ್ನ ಸಾರ್ವಜನಿಕ ಜೀವನದಲ್ಲಿ
ಆದ್ರಿಂದ ಇವತ್ತು ಪೊಲೀಸರ ಮಕ್ಕಳ ಶಾಲೆ ಶಿಶು ಮಂದಿರ ಇವುಗಳನ್ನು ನೋಡಿ ನನಗೆ ಸಂತೋಷ ಆಗಿದೆ. ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಬಹಳ ಕಮರ್ಷಿಯಲ್ ಆಗಿದೆ, ವಾಣಿಜ್ಯೀಕರಣ ಆಗಿದೆ. ಹೆಚ್ಚು ಹಣ ಹಣವಂತರ ಮಕ್ಕಳಿಗೆ ಹೆಚ್ಚು ಒಳ್ಳೆಯ ವಿದ್ಯಾಭ್ಯಾಸ ಅನ್ನುವಂಥದ್ದು ಏನಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಪೊಲೀಸ್ ಕುಟುಂಬದಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹೆಚ್ಚು ಡೊನೇಷನ್ ಕೊಟ್ಟು ಯಾರ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಸರಿಸಮಾನವಾಗಿರ್ತಕ್ಕಂಥ ಶಿಕ್ಷಣ ನಮ್ಮ ಈ ಪರಿಸರದಲ್ಲಿ ಸಿಕ್ಕಬೇಕು ಅಂತ ಹೇಳಿ ಯೋಚನೆ ಮಾಡಿ ಎಲ್ಲ ಕ್ಯಾಂಪಸ್ಗಳಲ್ಲೂ ಶಾಲೆಯನ್ನು ತೆರೆದಿದ್ದಾರೆ ಮತ್ತು ಗುಣಾತ್ಮಕವಾಗಿರ್ತಕ್ಕಂಥ ಶಾಲೆಯನ್ನ ತೆರೆದಿದ್ದಾರೆ. ನಾನು ನಿನ್ನೆ ಶಿವಮೊಗ್ಗ ಕೂಡ ಕೆಎಸ್ಆರ್ಪಿ ಬೆಟಾಲಿಯನ್ನ ವೀಕ್ಷಣೆ ಮಾಡಲಿಕ್ಕಾಗಿ ಹೋಗಿದ್ವಿ. ಚೆನ್ನಾಗಿದೆ ಅಲ್ಲಿ ಶಾಲೆ ಕೂಡ, ಒಳ್ಳೆಯ ಅಧ್ಯಾಪಕರನ್ನು ಕೂಡ ನೇಮಕ ಮಾಡಿ ಹೇಳಿದ್ದಾರೆ. ಒಂದು ವೇಳೆ ಇವತ್ತು ಶಿಕ್ಷಣ ಅಂದ ತಕ್ಷಣ ಓದು ಬರ ಯಾರನ್ನೋ ಡಾಕ್ಟರ್ ಮಾಡು, ಯಾರನ್ನೋ ಲಾಯರ್ ಮಾಡು, ಯಾರೋ ಎ ಎಸ್ ಮಾಡು, ಐ ಪಿ ಎಸ್ ಮಾಡು, ಇದು ಗುರಿ ಅಂತ ಹೇಳುವಂತ ಒಂದು ಸಾಮಾನ್ಯ ಭಾವನೆ ಇದೆ. ಆದ್ರೆ ಶಿಕ್ಷಣದ ಅಂತಿಮ ಉದ್ದೇಶ ಇದೇ ನಾನು ಕೇಳಿದ್ರೆ ಇದಲ್ಲ. ಇದರ ಜೊತೆಗೆ ಒಬ್ಬ ಯೋಗ್ಯ ಮನುಷ್ಯನನ್ನು ನಿರ್ಮಾಣ ಮಾಡುವಂತ ವೇದಿಕೆ ಶಾಲೆಗಳು, ಮಾನವೀಯ ಮೌಲ್ಯಗಳು ಅರಳಬೇಕು. ವಿದ್ಯಾವಂತನಲ್ಲಿ ನನ್ನ ದೇಶವನ್ನು ಪ್ರೀತಿಸಬೇಕು, ನನ್ನ ಸಮುದಾಯವನ್ನು ಪ್ರೀತಿಸಬೇಕು, ನನ್ನ ಬದುಕಿನ ಜೊತೆಗೆ ನನ್ನ ಸಮುದಾಯದ ಬದುಕು ಕೂಡ ಅಷ್ಟೇ ಮುಖ್ಯ ಅನ್ನುವಂತಹ ಒಂದು ಭಾವನೆಯನ್ನ ಆ ಸಂಸ್ಕಾರವನ್ನು ತುಂಬತಕ್ಕಂತಹ ಕೆಲಸ ನಮ್ಮ ಶಾಲೆಗಳು ಇವತ್ತು ಮಾಡಬೇಕಾಗಿದೆ. ಇವತ್ತು ನಾವು ಕೇಳ್ತೇವೆ, ಹಿಂದೆಲ್ಲ ಕೇಳ್ತಾ ಇದ್ವಿ, ಎಲ್ರಿಗೂ ಶಿಕ್ಷಣ ಸಿಕ್ಕಿದ ನಂತರ ನಮಗೆ ಪೊಲೀಸ್ ಸ್ಟೇಷನ್ ಬೇಡ ಆಗುತ್ತೆ, ನಮಗೆ ಕೋರ್ಟ್ಗಳು ಬೇಡ ಆಗುತ್ತೆ ಅಂತ ಹೇಳಿ ಬಹಳ ಮಾತಾಡ್ತಾ ಇದ್ವಿ. ಆದರೆ ಸುಮಾರು ಇವತ್ತು ಹೆಬ್ಬೆಟ್ಟು ಅಂತಕ್ಕಂಥವ್ರ ಸಂಖ್ಯೆಗಿಂತ ಸಾಕ್ಷರರ ಸಂಖ್ಯೆ ಜಾಸ್ತಿ ಇದೆ ದೇಶದಲ್ಲಿ. ಆದರೆ ಅಪರಾಧೀಕರಣ ನಿಂತಿದೆಯಾ ಅಂತ ಕೇಳಿದ್ರೆ ಇಲ್ಲ, ಜಾಸ್ತಿ ಆಗ್ತಾ ಹೋಗ್ತದೆ. ವಿನೂತನವಾಗಿರ್ತಕ್ಕಂಥ ಅಪರಾಧೀಕರಣ ಪ್ರಶ್ನೆ ಶಿಶು ವಿಹಾರ ಹಾಗೆ ಆಡಳಿತ ಕಚೇರಿಯ ಉದ್ಘಾಟನೆ ಮತ್ತೆ ನವೀಕೃತ ಈ ಒಂದು ಪ್ಯಾರೇಡ್ ಗ್ರೌಂಡು ಇದನ್ನೆಲ್ಲ ಉದ್ಘಾಟನೆ ಮಾಡಿದಂಥ ಗೃಹಮಂತ್ರಿಗಳಾದ ಶ್ರೀ ಅರಗ ಜ್ಞಾನೇಂದ್ರ ಅವರೇ, ಹಾಗೆ ನಮ್ಮ ಇಲಾಖೆಯ ಅಪ್ರಮುಖ ಕಾರ್ಯದರ್ಶಿಗಳಾದ ಶ್ರೀ ರಾಜೇಶ್ ಗೋಯಲ್ ಅವರೇ, ಮಹಾನಿರ್ದೇಶಕರು ಶ್ರೀ ಪ್ರವೀಣ್ ಶೂದ್ರ ಅವರೇ, ಹಾಗೆ ವ್ಯವಸ್ಥಾಪಕ ನಿರ್ದೇಶಕರು IDCL ಶ್ರೀ ಡಾಕ್ಟರ್ ANS ಮೂರ್ತಿ ಅವರೇ, ಶ್ರೀ ಅಲೋಕ್ ಕುಮಾರ್ ಅವರೇ, ಹಾಸಿಗರಾಗಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಇವತ್ತು ನಮ್ಮ ಪಬ್ಲಿಕ್ ಶಾಲೆ ಪ್ರಾರಂಭ ಆಗಿ ಆಗಲೇ ಸುಮಾರು 10 ವರ್ಷ ಆಯಿತು. ಸುಮಾರು 1700ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಪಬ್ಲಿಕ್ ಶಾಲೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಇಲ್ಲಿ 1700 ಜನ ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಳ್ಳೆ ವಾತಾವರಣ, ಒಳ್ಳೆ ಟೀಚಿಂಗು ಇದೆಲ್ಲ ಇರೋದ್ರಿಂದ ಹೆಚ್ಚು ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಇದೊಂದು ಮಾದರಿ ಸರ್ಕಾರಿ ಶಾಲೆಗಳಿಗೆ. ನಮ್ಮ ಪಬ್ಲಿಕ್ ಶಾಲೆ ಪೊಲೀಸ್ ಪಬ್ಲಿಕ್ ಶಾಲೆ ಒಂದು ಮಾದರಿ ಶಾಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹೊಸದಾಗಿ CSR ಫಂಡಿಂದ LKG UKG ಹೊಸ ಕನ್ನಡ ಕೂಡ ಮಾಡಿಕೊಟ್ಟಿದ್ದಾರೆ. ನಮ್ಮ ಗೃಹ ಮಂತ್ರಿಗಳಲ್ಲಿ ಒಂದು ಮನವಿ, ಇಲ್ಲಿ ಸುಮಾರು 100 ಎಕರೆ ಶಾಲೆ ಇದೆ. 100 ಎಕರೆನಲ್ಲಿ ಸುಮಾರು 1600 ಕ್ವಾರ್ಟರ್ಸ್ ಇದೆ. ಇಷ್ಟೇ ಕ್ವಾರ್ಟರ್ಸು 1600 ಕ್ವಾರ್ಟರ್ಸು ನಮ್ಮ CAR ಕೂಡ ಇದೆ. CAR ಆರುಗೋಡಿನಲ್ಲಿ ಅದು ಸುಮಾರು 100 ಎಕರೆ ಜಾಗದಲ್ಲಿದೆ. ಅಲ್ಲೂ ಕೂಡ ಮುಂದಕ್ಕೆ ಒಂದು ಶಾಲೆ ಮಾಡೋದಕ್ಕೆ ತಾವು ಮನಸ್ಸಲ್ಲಿ ಇಟ್ಕೋಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಹಾಗೆ ಇವತ್ತು ಗೌರವವಾಗಿ ಗ್ರೌಂಡ್ ಕೂಡ ಆಗಿದೆ.